ನಮಸ್ಕಾರ ಎಲ್ಲಿದೆಯೋ ಸಾಗರ ಏನೋ ನಾನು ಕತೆ ಕವನ ಮತ್ತೊಂದು ಮಗದೊಂದು ಗೀಚಿದ್ದು ತೋಚ್ಕೊಂಡು ಕಟ್ ಡೈರೆಕ್ಷನ್ ಹೇಳ್ತಾ ಇದ್ದವನ್ನ ಕರ್ಕೊಂಬಂದು ಇಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ಸಿಲ್ಲಿ ಸಿಲ್ಲಿ ವಿಷಯಗಳಿಗೆ ಸ್ವಲ್ಪ ಉಪ್ಪು ಖಾರ ಹಚ್ಚಿ ಸಿಲ್ಲಿ ಪಾಯಿಂಟ್ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಬಂದು ನನ್ನ ಕೂರಿಸಿದೆಯಾ ನಿನ್ನ ನಂಬಿಕೆಯನ್ನು ನಾನು ಉಸಿ ಮಾಡಲ್ಲ ಕಾರಣ ಇಷ್ಟೇ ನಾನು ಹೋಗುವಾಗ ನೀನು ಒಂದು ನೈಂಟಿ ನನಗೆ ಜಾಸ್ತಿ ಕೊಡಬೇಕು ಇನ್ನೊಂದು ವಿಶೇಷವಾಗಿ ಏನು ಅಂತಂದರೆ ಈ ಕಾರ್ಯಕ್ರಮ ಕೇವಲ ನಿಮ್ಮನ್ನು ನಗ್ಸೋದಕ್ಕೆ ನೋಡಿದ್ದು ಮಾಡಿದ್ದು ತೋಚಿದ್ದು ಗೀಚಿದ್ದು ಎಲ್ಲವನ್ನು ಸೇರಿಸಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ ನೀವು ನಕ್ಕಬಿಡಿ ದಯವಿಟ್ಟು ಬೇಜಾರಾಗಬೇಡಿ ಬೇಜಾರಾಗೋ ಅವರ ಪಂಚೇಂದ್ರಿಯಗಳಿಗೆ ಮತ್ತು ಸರ್ವಾಂಗಗಳಿಗೆ ನನ್ನ ದೀರ್ಘ ದಂಡ ನಮಸ್ಕಾರಗಳು ಆ ವೆಲ್ಕಮ್ ಟು ದ ಶೋ ಸಿಲ್ಲಿ ಪಾಯಿಂಟ್ ಎರಡು ಸಾವಿರದ ಹತ್ತೊಂಬತ್ತು ಹೋಯ್ತು ಎರಡು ಸಾವಿರದ ಇಪ್ಪತ್ತು ಅಂದರೆ ಟ್ವೆಂಟಿ ಟ್ವೆಂಟಿ ಬಂತು ಈ ವರ್ಷದ ವಾರ್ಷಿಕ ಭವಿಷ್ಯ ರಾಶಿ ಚಲನೆ ಸೂರ್ಯಮಂಡಲ ಚಂದ್ರಮಂಡಲೇ ಹುಣ್ಣೆ ಮತ್ತೊಂದುಗಳು ಮಗದೊಂದುಗಳು ಎಲ್ಲವನ್ನು ವಿಶೇಷವಾಗಿ ಹೇಳೋದಕ್ಕೆ ನಾನು ಬಂದಿಲ್ಲ ಈಗ ನಮ್ಮ ಜೊತೆ ಇದ್ದಾರೆ ನಮ್ಮ ಸುಂಕದಕಟ್ಟೆ ಡ್ರಹ್ಮಾಂಡ ಸ್ವಾಮೀಜಿಗಳು ಸ್ವಾಮೀಜಿಗಳು ನಾನು ಮಾತಾಡ್ತೀನಿ ಯಾವ ರಾಜಕಾರಣಿಗಳ ಭವಿಷ್ಯ ಏನಾಗಿರ್ಬೋದು ಎಲ್ಲವನ್ನು ಒಂದಷ್ಟು ಚರ್ಚೆಯೊಂದಿಗೆ ಮಾಡೋಣ ಬಿಸಿ ಬಿಸಿ ಚರ್ಚೆ ಆಯಿತು ಕನೆಕ್ಟ್ ಮಾಡ್ರಪ್ಪ ಬ್ರಹ್ಮಾಂಡ ಸ್ವಾಮೀಜಿಗಳು ನನಗೆ ಪ್ರೀತಿಯಿಂದ ನನ್ನ ಶಿಷ್ಯ ಪ್ರೀತಿ ಪೂರ್ವಕವಾಗಿ ಮೊಸರನ್ನ ತಂದ್ಕೊಂಡಿದ್ದಾರೆ ಅದು ಅವನು ತಿನ್ನೋಕ್ಕೂ ಬಿಡಲ್ಲ ಅಂತಿರಲ್ಲ ಥೋ ಪರವಾಗಿಲ್ಲ ತಿನ್ಕೊಂಡು ಬನ್ನಿ ಮೊಸರನ ಜೊತೆ ಒಂದು ಏನಾದರೂ ಪಕ್ಕದಲ್ಲಿ ದಾಳಿಂಬೆ ಇದ್ದರೆ ಆ ದಾಳಿಂಬೆನ ಉದುರಿಸ್ಕೊಂಡು ಎಳೆ ದ್ರಾಕ್ಷಿಗಳನ್ನ ಹಾಕ್ಕೊಂಡು ಒಂಚೂರು ಒಗ್ಗರಣೆ ಇದ್ದರೆ ಅದನ್ನು ಮಿಕ್ಸ್ ಮಾಡಿಕೊಂಡು ಆರಾಮಾಗಿ ತಿಂದ ತೆಕ್ಕೊಂಡು ಬನ್ನಿ ನಿಮಿಷ ಶಾಯಿರಿ ನನಗೆ ಇದೊಂದು ರಾಜಿ ಭವಿಷ್ಯ ಇದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಆದರೆ ಮೊನ್ನೆ ನನ್ನ ಸ್ನೇಹಿತ ಸುಖಾಂತ್ಯ ನನ್ನನ್ನು ಚೈನಾ ದೇಶಕ್ಕೆ ಕರ್ಕೊಂಡು ಹೋಗಿದ್ದ ಅಲ್ಲಿ ಚಿಂಗ್ ಚಾಂಗ್ ವಾಸ್ತುಶಾಸ್ತ್ರದ ಪ್ರಕಾರ ಅವನಿಗೆ ಮಗು ಆಗಲ್ಲ ಹೇಳಿದರು ಆದರೆ ಅವನ ಹೆಂಡತಿಗೆ ಮಗು ಆಯಿತು ಆಗ ಗೊತ್ತಾಯಿತು ಆ ಮಗು ಆಗೋದಕ್ಕೆ ನನ್ನ ಸ್ನೇಹಿತ ಸುಖಾಂತ ಕಾರಣ ಅಲ್ಲ ಪಕ್ಕದ ಮನೆ ಪಂಚಾಕ್ಷರಿ ಅಂತ ನೋಡಿ ತಮ್ಮ ಭವಿಷ್ಯವನ್ನು ಕೇಳೋದಕ್ಕೆ ಇವತ್ತು ನೇರ ಸಂಪರ್ಕದಲ್ಲಿದ್ದಾರೆ ಬೇರೆ ಯಾರು ಅಲ್ಲ ನನ್ ಅದರ್ ದ್ಯಾನ್ ರಾಜಾದಿ ರಾಜ ಮಾರ್ತಾಂಡ ವಿಚಾರ ನಮ್ಮ ಈ ಕಾರ್ಯಕ್ರಮಕ್ಕೆ ಅಯ್ಯಪ್ಪ ಅವರೇ ನಮಸ್ಕಾರ ಸ್ವಾಮಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅಂತೇಳಿ ತಾವು ಕರೆಸಿದ್ದೀರಿ ನೋಡಿ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತೇನೆ ಈ ರಾಶಿ ಭವಿಷ್ಯ ಮತ್ತೊಂದಾಗಿರ್ಬೋದು ಸ್ವಾಮಿ ಇವುಗಳ ಬಗ್ಗೆ ನಾನು ಅಗಾಧವಾಗಿ ತಿಳ್ಕೊಂಡಿದ್ದೇನೆ ಪಿ ಎಚ್ ಡಿ ಮಾಡಿದ್ದೇನೆ ಆದರೂ ಕೂಡ ತಾವು ಕರೆಸಿದ್ದೀರಿ ಯಾರೋ ಬ್ರಹ್ಮಾಂಡ ಸ್ವಾಮೀಜಿಗಳೇನೋ ಭವಿಷ್ಯ ಹೇಳ್ತಾರೆ ಅದನ್ನು ಹೋಗೋಣ ಅಂತ ಬಂದಿದ್ದೀನಿ ಸ್ವಾಮಿ ನನಗೆ ನಂಬಿಕೆ ಇಲ್ಲ ಎಂಡಪಿಂಡ ಬ್ರಹ್ಮಾಂಡ ಇವೆಲ್ಲ ನಮ್ಗೆ ನಂಬಿಕೆ ಇಲ್ಲ ಸ್ವಾಮಿ ಯಾಕಂದರೆ ನಾನು ಹೇಳ್ತಾ ಇರೋದು ಸತ್ಯ ಅದೇನು ಹೇಳ್ತಾರೋ ಹೇಳಿ ನನ್ನ ಬಗ್ಗೆ ಭವಿಷ್ಯ ಏನಿದೆ ದಯವಿಟ್ಟು ಹೇಳಿ ಸ್ವಾಮಿ ದಯವಿಟ್ಟು ಕೇಳಿಸ್ಕೊಂಡ್ರಿ ಬ್ರಹ್ಮಾಂಡ ಜ್ಯೋತಿಷಿಗಳೇ ನಮ್ಮ ಅಯ್ಯಪ್ಪ ಅವರು ಭೂತಕಾಲ ಭವಿಷ್ಯತ್ ಕಾಲ ಮತ್ತು ಗಳಿಕ ಕಾಲ ಯಮಗಂಡ ಕಾಲ ಎಲ್ಲವನ್ನು ಕೂಡ ಶಾಸ್ತ್ರೋಕ್ತವಾಗಿ ಭವಿಷ್ಯ ಪುರಾಣವನ್ನು ಅರದು ಕುಡಿದಾರಂತೆ ಆದರೆ ಅವರಿಗೊಂದು ಡೌಟು ಆದರೂ ಈ ವರ್ಷದ ಅವರ ಒಂದು ಭವಿಷ್ಯ ಏನಾಗಿದೆ ಅಂತ ನಿಮ್ಮನ್ನು ಕೇಳ್ತಾ ಇದ್ದಾರೆ ತಾವು ದಯವಿಟ್ಟು ಅದರ ಬಗ್ಗೆ ಒಂದು ವ್ಯಾಖ್ಯಾನವನ್ನು ಪುಂಖಾನುಪುಂಖವಾಗಿ ಹೇಳ್ಬಹುದು ನೋಡಿ 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 ವಿಶೇಷವಾಗಿ ಯಾವತ್ತೂ ತಿಳ್ಕೊಬೇಕೋ ಇವರೆಲ್ಲರೂ ಕೂಡ ನನ್ನ ಜ್ಯೋತಿಷ್ಯವನ್ನು ತುಚ್ಛವಾಗಿ ಕಾಣ್ತಾ ಇದ್ದಾರೆ ಹಗುರವಾಗಿ ಕಾಣ್ತಾ ಇದ್ದಾರೆ ಅದಕ್ಕೆ ಅನುಭವಿಸ್ಬೇಕಾಗತ್ತೆ ನನಗೇನಾದರೂ ಕೋಪ ಬಂದರೆ ದಂಡ ತಗೊಂಡು ಶಾಪ ಕೊಡಬೇಕಾಗುತ್ತೆ ಹುಷಾರ್ ನೋಡಿದ್ರೆ ಈಗ್ಲೂ ಹೇಳ್ತಾ ಇದ್ದಾರೆ ಈ ಶಾಸ್ತ್ರ ಪುರಾಣ ಭವಿಷ್ಯ ಇದ್ರಲ್ಲಿ ನಾನು ಬಿ ಎಚ್ ಮಾಡಿದ್ದೀನಿ ಸ್ವಾಮಿ ಅದಕ್ಕೆ ಹೇಳೋದು ಎಷ್ಟು ಕೋಪ ಮಾಡ್ಕೋತಾರೆ ಮೊದಲು ಕೋಪ ಕಡಿಮೆ ಮಾಡ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಮೊದಲೇ ಇವ್ರ ದಾರಿ ಹೇಗಿದೆ ತಂತಿ ಮೇಲೆ ನಡಿಗೆ ಅಂದರೆ ತಂತಿ ಮೇಲೆ ನಡೀತಾ ಇದ್ದಾರೆ ಅಂತ ಅರ್ಥ ಇವರು ಇದೇ ಥರ ಕೋಪ ಮಾಡಿಕೊಂಡ್ರೆ ತಂತಿ ಮೇಲೆ ನಡೆಯೋದು ಒಳ್ಳೆ ತಂತಿ ಮೇಲೆ ನಡೆದಂಗಾಗುತ್ತೆ ತಿಳ್ಕೊಳ್ಳಿ ನಿಜ ಸ್ವಾಮಿ ನಿಜ ತಾವೇನು ಮುಳ್ಳು ತಂತಿ ಮೇಲೆ ನಾನು ನಡೀತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ ಅದು ಅಕ್ಷರ ಸಹ ಸತ್ಯ ಸ್ವಾಮಿ ನನ್ನ ಖಾತೆ ಹಂಚಿಕೆಗಳು ಸಚಿವ ಸ್ಥಾನ ಕೊಡಬೇಕು ಬಿಡಬೇಕು ಅಂತ ನನಗೆ ಸಂಕಷ್ಟ ಆಗಿದೆ ನಮ್ಮ ದಿನಕ್ಕೆ ಸ್ವಲ್ಪ ಅರ್ಥ ಆಗ್ತಾ ಇದೆ ನನಗೆ ಹತ್ತಿರ ಬರ್ತಾ ಇದೆ ಮುಂದುವರೆಸಿದ ಸ್ವಾಮಿ ಒಂದೋ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಮಾಡಿದ್ದೀರಿ ನಿಮ್ಮ ಕುರ್ಚಿನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಹನ್ನೆರಡು ಮೊಳೆ ಹೊಡೆದಿದ್ದೀರಿ ಒಂದು ವಿಷಯ ಹನ್ನೆರಡು ಮೊಳೆ ಹೊಡೆದಿದ್ದೀರಲ್ಲ ಅದನ್ನು ಹುಷಾರಾಗಿ ನೋಡ್ಕೊಳ್ಬೇಕು ಏನಾಗುತ್ತೆ ಈಗಿರೋ ಮೊಳೆ ಹಿಂಗೆ ಬಂದು ಚುಚ್ಚಬಾರ್ದ ಜಾಗಕ್ಕೆ ಚುಚ್ಚುಬಿಡುತ್ತೆ ಆಗಿರಬೇಕು ಆಮೇಲೆ ಇನ್ನೊಂದು ವಿಚಾರ ನೀವು ಈ ನೈಋತ್ಯ ದಿಕ್ಕಿ ಯಾಕೆ ಹೋಗೋದು ಅಲ್ಲಿ ಹೋಗಿ ಕೇರಳದಲ್ಲಿ ಹೋಮ ಹವನ ಮತ್ತೊಂದು ಮಗದೊಂದು ಇವೆಲ್ಲ ಮಾಡಿಸ್ಕೊಳಕ್ಕೆ ಹೋಗ್ತೀರಾ ಸೀದಾ ನಮ್ಮ ಸುಂಕದ ಕಟ್ಟೆಗೆ ಬನ್ನಿ ಅವ್ರೇನು ಮಾಡೋದು ಹೋಮ ಹವನ ಪುಟ್ಕೋಸಿ ನಾನು ಎಂತೆಂತ ಮಾಡ್ತೀನಿ ಗೊತ್ತಾ ನಿಮಗೆ ಎಲ್ಲ ಸ್ವೀಪರ್ ಆಗಿರಬೇಕು ಪ್ರತಿಯೊಂದು ಮೊಳೆ ಅಲುಗಾಡಬಾರ್ದು ಚುಚ್ಚಬೇಕು ಅನ್ನೋದು ಸಮತಟ್ಟಾಗಬೇಕೋ ಆ ಥರ ಮಾಡ್ಕೊಡ್ತೀನಿ ನನ್ನ ಹತ್ರ ಬರಬೇಕು ನೀವು ಸುಂಕದ ಕಟ್ಟಾಗಿ ಬರಬೇಕು ಏನಾಗುತ್ತೆ ನೈಋತ್ಯ ದಿಕ್ಕೋ ಮುಂಡ ಮುಚ್ಕೊಂಡು ಹೋಗೋ ಚಾನ್ಸಸ್ ಇದೆ ಏಯ್ ಸಾಕು ನಿಲ್ಲಿಸಿರಿ ನಿಲ್ಲಿಸಿರಿ ಸಾಕು ದಯವಿಟ್ಟು ಬಾಯಿ ಮುಚ್ಕೊಂಡು ನನ್ನ ಮಾತು ಕೇಳ್ರಿ ನೀವೀಗ ನನ್ನ ಮಾತು ಕೇಳಿ ಸ್ವಾಮಿ ಅದೇನು ಹೇಳಿದ್ರಿ ಭವಿಷ್ಯಗಳು ಅದನ್ನು ನಂಬ್ಕೊಳ್ಳೋದಿಲ್ಲ ಸ್ವಾಮಿ ಇವತ್ತು ನಾನೇನಾದರು ಮುಖ್ಯಮಂತ್ರಿಯಾಗಿ ವಿಧಾನಸೌಧ ವಿಧಾನಸೌಧದ ಮೂರನೇ ಮಹಾಡಿನಲ್ಲಿ ನಾಲ್ಕನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಅನ್ನೋದಕ್ಕೆ ಕಾರಣ ಹದಿನೇಳು ಜನ ಮತ್ತು ಕೇರಳದ ದೇವರುಗಳು ಸ್ವಾಮಿ ನಿಮ್ಮ ಭವಿಷ್ಯ ಪುರಾಣವೆಲ್ಲ ನಾನು ನಂಬ್ಕೊಳ್ಳೋದಿಲ್ಲ ನಿಮ್ಮ ಬುರುಡೆಯೆಲ್ಲ ನಮ್ಮ ಹತ್ರ ಬೇಕಿಲ್ಲ ಸ್ವಾಮಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ತಾವೇನೋ ಹೇಳಿದ್ರಿ ನನ್ನ ಕುರ್ಚಿನಲ್ಲಿ ಮೊಳೆ ಬರುತ್ತೆ ಅಂತ ಆ ಮೊಳೆಗಳನ್ನ ಹೆಂಗ್ ಬಗ್ಗಿಸ್ಬೇಕು ಅಂತ ಗೊತ್ತು ಮಳೆಗಳನ್ನಾಗಲಿ ಮತ್ತೊಂದಾಗ್ಲಿ ಗಿಡ ಮಾಡಿ ಹೂ ಮಾಡಿಸ್ಕೊಳ್ಳೋದು ಗೊತ್ತು ನನಗೆ ಚಂದ್ರಗ್ರಹಣ ಇದೆ ಸ್ವಾಮಿ ಅದ್ರ ಬಗ್ಗೆ ಪೂಜೆ ಮಾಡೋದಕ್ಕೆ ವಿಶೇಷವಾಗಿ ತಯಾರಿ ಮಾಡ್ಕೊಳ್ಳೋದಕ್ಕೆ ಹೋಮವನ್ನು ಮಾಡಿಸೋದಕ್ಕೆ ನಾನು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಕೇರಳಕ್ಕೆ ಹೋಗ್ಬೇಕಾಗಿದೆ ಬರ್ತೀನಿ ಸ್ವಾಮಿ ನಮಸ್ಕಾರ ಪ್ರಮಾಣಕ್ಕೆ ಅಷ್ಟು ಹೋಗ್ರಿ ಕಡೆ ಅಂತೂ ಇಂತೂ ನಮ್ಮ ರಾಜುಲಿ ಈ ಒಂದು ವ್ಯಾಖ್ಯಾನವನ್ನು ಕೇಳಿ ಕೋಪ ಮಾಡಿಕೊಂಡು ವ್ಯಘ್ರವಾಗಿ ಹೊರಟೋಯ್ತು ಯಾರಿಗೇನು ಕಡಿಮೆ ನನ್ನ ಮಾತು ಕೇಳಿದೆ ಹೋದ್ರೆ ಅವ್ರಿಗೆ ಮುಂಡಾ ಮೋಚ್ಕೊಂಡೋಗುತ್ತೆ ಅವ್ರ ಶಿಷ್ಯ ನಾನು ಏನು ಹೇಳಿದ್ರು ಕೇಳ್ತಾ ಇರಲಿಲ್ಲ ಏನಾಯ್ತು ಸರಿಯಾಗಿ ಮುಂಡಾ ಮೋಚ್ಕೊಂಡು ಗುಮ್ಮಿಸ್ಕೊಂಡ್ರು ನಾವು ದಯವಿಟ್ಟು ತಮ್ಮ ಸಿಗ್ನೇಚರ್ ಧ್ವನಿಗಳಿಂದನೇ ಮಾತನಾಡಿ ಈ ಗುಮ್ಮಸ್ಕೊಳ್ಳೋದು ಮತ್ತೊಂದು ನಿಮ್ಮ ಬಾಯಿಗೆ ಸೂಕ್ತ ಅಲ್ಲ ಮುಂಡ ಮೋಸ್ಟು ಅದು ಪರ್ಮನೆಂಟಾಗಿ ಸೂಕ್ತ ದಯವಿಟ್ಟು ಆ ಗುಮ್ಮಸ್ಕೊಂಡಂಥ ಗೂಳಿನೋ ಅಥವಾ ಮನುಷ್ಯನೋ ಅವನ ಹೆಸರನ್ನಾದರೂ ಸ್ವಲ್ಪ ಬಾಯಿ ತಿರೋದು ಹೇಳಿ ಈಗ ಹೋದ್ರಲ್ಲ ರಾಜ ಅವರ ಬಲೆಗೈ ಬಂಟ ಹನುಮ ನಾನು ತೆಗೆದ್ರೆ ಒಳಗಡೆ ಅಯ್ಯಪ್ಪ ಅವ್ರು ಕಾಣ್ತಾರೆ ಅಂತ ವಾಪನಾಗಿ ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು ಇನ್ಯಾರೋ ಹೊನ್ನಾಳಿ ಹುಲಿ ಗೊತ್ತಾಯಿತು ಗೊತ್ತಾಯಿತು ಜಗವೆಲ್ಲ ಮುಳುಗಿರಲು ಆಪದ್ ಬಾಂಧವನಾಗಿ ತೆಪ್ಪದ ಮೇಲಿಂದ ಬಂದು ರಕ್ಷಕನಾದ ತೆಪ್ಪ ಸ್ಟಾರ್ ನಮ್ಮ ಹೊನ್ನಾಳಿ ಅವರು ಅವರ ಬಗ್ಗೆ ನೀವು ಮಾತನಾಡಬೇಕು ನೋಡಿ ನಾನು ಅವರಿಗೆ ವಿಶೇಷವಾಗಿ ಹೇಳಿದ್ದೆ ಪರ್ಸ್ನಲಾಗಿ ಫೋನು ಮಾಡಿದ್ದೆ ಏನಂತ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಮಗೆ ಹೋರಿ ಗಂಡಾಂತರ ಇದೆ ಹೋರಿ ಗಂಡಾಂತರ ಇದೆ ಅಂತ ನಾನು ಮಾತು ಕೇಳಲಿಲ್ಲ ಏನಾಯಿತೋ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸರಿ ಹೋರಿ ಬಂದು ಸರಿಯಾಗಿ ಗುಂಪಿತು ಎರಡು ಸಾವಿರದ ಹತ್ತೊಂಬತ್ತು ಹೊನ್ನಾಳಿ ಹುಲಿಯವರು ಎರಡು ಬಾರಿ ಗೋಳಿ ಕೈಯಲ್ಲಿ ಗುಮ್ಮಿಸ್ಕೊಂಡಿರುವುದು ಅಕ್ಷರ ಸಹ ಸತ್ಯ ಎರಡು ಸಾವಿರದ ಇಪ್ಪತ್ತು ಹೊನ್ನಾಳಿ ಹುಲಿಯವರು ಗೂಳಿ ಕೈಯಲ್ಲಿ ಗುಮ್ಮಿಸ್ಕೊಳ್ತಾರೋ ಇಲ್ಲ ಹಸು ಕೈಯಲ್ಲಿ ಒದಿಸ್ಕೊಳ್ತಾರೋ ಏನಾಗುತ್ತೆ ಅಂತ ಅವರ ಭವಿಷ್ಯವನ್ನು ತಾವು ದಯವಿಟ್ಟು ಮತ್ತೊಮ್ಮೆ ಹೇಳಿಬಿಡಿ ನೋಡಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ಬರೀ ಹಸು ಓರಿ ಅಷ್ಟೇ ಅಲ್ಲ ಒಂದು ಹೆಣ್ಣು ಕೋಣದಿಂದ ಗಂಡಾಂತರ ಇದೆ ದಯವಿಟ್ಟು ಒಂದು ಚಿಕ್ಕ ಕರೆಕ್ಷನ್ನು ಅದೇನಪ್ಪ ಅಂತಂದರೆ ಹೆಣ್ಣು ಕೋಣ ಅಂತ ಹೇಳಿದ್ರಿ ಕೋಣ ಅಂದರೆ ಮೇಲೋ ಎಮ್ಮೆ ಅಂದರೆ ಫೀಮೇಲೋ ಸ್ವಲ್ಪ ಅರ್ಥಗರ್ಭಿತವಾಗಿ ಹೇಳಿ ಮೇಲೋ ಫಿಮೇಲೋ ಮುಂಡ್ಕೊಂಡು ಹೋಯಿತು ತೆಗೆದಿದೆ ಅಂತ ಹಿತ್ತಲ ಬಾಗಿಲಿಂದ ಹೋಗಬಾರ್ದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಆದರೂ ನನಗೆ ಚಿಕ್ಕ ಸಂಶಯ ಅದೇನಪ್ಪ ಅಂತಂದರೆ ತಾವು ತಮ್ಮ ಮಾತುಗಳಲ್ಲಿ ಕೋಣ ಎಮ್ಮೆ ಹಸು ಓರಿಕರ ಮತ್ತೊಂದು ಕೊಟ್ಟಿಗೆ ಸೊಪ್ಪು ಈ ಗಳಗಚ್ ನೀರು ಅಂತ ಏನೇನೋ ಹೇಳಿದಿರಿ ನನಗೂ ತುಂಬಾ ಇದು ಕನ್ಫ್ಯೂಷನ್ ಆಗ್ತಾಯಿದೆ ದಯವಿಟ್ಟು ಈ ವಿಚಾರದ ಭಾವಾರ್ಥವನ್ನು ತಿಳಿದುಕೊಳ್ಳೋದಕ್ಕೆ ನಾವು ಮಾನ್ಯ ಗೌಡ್ರನ್ನ ಇಲ್ಲಿ ಕರೆಸ್ತಾ ಇದ್ದೀವಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ತೀವಿ ಅದಕ್ಕೋಸ್ಕರ ತಾವು ಈ ಬ್ರೇಕಿಂಗ್ ಟೈಮಲ್ಲಿ ಮೊಸರನ್ನ ಕೋಡಬಳೆ ನಿಪ್ಪಟ್ಟನ್ನು ತಿನ್ಕೊಂಡು ಕುಳ್ತಿರಿ ನಾವು ನೊದೆಕೊಪ್ಪಲಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸೆಂಚುರಿ ಗೌಡರು ಈ ಎಮ್ಮೆ ಕೋಣಾಕರ ಮತ್ತೊಂದು ಮಗದೊಂದು ಅದರ ಬಗ್ಗೆ ಏನು ಹೇಳ್ತಾರೆ ನೋಡ್ಕೊಂಡು ಬಂದ್ಬಿಡೋಣ ಸೆಂಚುರಿ ಗೌಡ ನೊದೆ ಕೊಪ್ಪಲು ಓಹೋ ಜಿಪಿ ಏನೋ ಕಾಪಿ ಕೊಟ್ಟಿಯಾತ್ ಮುಖ ಏನಪ್ಪಾ ಶಾಲಿ ವಾಹನ ಎಪ್ಪತ್ಮೂರು ನಲವತ್ತರ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾದ್ರೂ ಸಿಗ್ನೇಚರ್ ಡೈಲಾಗ್ ಆಫ್ ದ ಇಯರ್ ಸೆಂಚುರಿ ಗೌಡ ಅದು ಅದೇನೇ ಮತ್ತೆ ಗೌಡರಲ್ಲಿ ಒಂದು ವಿನಂತಿ ಏನಪ್ಪ ಏನ ಈಶ ಬಂತು ಏನೋ ಅದು ಯಾರೋ ಗೌರ್ಮೆಂಟವರು ಅದು ಯಾರೋ ಎಣ್ಣೆ ಮಿನಿಸ್ಟರ್ ಯಾರೋ ಅಂತಲ್ಲಪ್ಪ ಆ ಏನೋ ಸಬ್ಸಿಡಿ ಕೊಡ್ತಾರೆ ಹಾಗೆ ಹೀಗೆ ಅಂಥೇಳಿ ಆ ಜೇಬು ಕೈ ಹಾಕಿ ಅಮ್ಮ ಗಡ್ಡಪ್ಪ ಬಿಡಿ ಸೇರೋದು ಸುತ್ತದು ಬುಗ ಬುಗರೇ ದುಡ್ಡು ಎತ್ಕೊಂಡು ಆಧಾರ್ ಕಾರ್ಡ್ ಅವನು ಎತ್ಕೊಳ್ಳೋ ಬದಲು ಮುಖ ಸೇರಿಸಿ ಎತ್ಕೊಂಡು ಹೋದ್ನಲ್ಲ ಆಧಾರ್ ಕಾರ್ಡು ಏನಪ್ಪ ಅದು ಅದೇನೋ ಎಣ್ಣೆ ಸಚಿವರು ಮಂತ್ರಿಗಳು ಅದೇನೋ ಸಬ್ಸಿಡಿ ಅಂತ ಇದ್ನಲ್ಲ ನಮ್ಮ ಸೆಂಚುರಿ ಗೌಡರಿಗೆ ನಮ್ಮ ಎಣ್ಣೆ ಸಚಿವರದೇ ಭಾಳ ಚಿಂತೆ ಆಗಿದೆ ಆದರೂ ಕೂಡ ನಮ್ಮ ನಾಗೇಂದ್ರ ಅವರ ಟ್ವೆಂಟಿ ಟ್ವೆಂಟಿ ಭವಿಷ್ಯ ಹೇಗಿದೆ ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳೆ ನೀವು ದೊಣ್ಣೆ ಸಾಂಗ್ ಸರಿಯಾಗಿ ಬರೆದಿದ್ದೀರೋ ಇಲ್ವೋ ಗೊತ್ತಿಲ್ಲ ಆದರೆ ಎಣ್ಣೆ ಸಾಂಗ್ಗಳಂತೂ ಸೂಪರ್ ಡೂಪರ್ ಹಿಟ್ಟಾಗಿ ಬರೆದಿದ್ದೀರಿ ಎಣ್ಣೆ ಹಾಕೋರೆಲ್ಲ ಸತ್ಯ ಹೇಳ್ತಾರೆ ಯಾಕೆ ಯಾಕೆ ಅಂತಂದರೆ ಅವರು ಕುಡಿದೇ ಇದ್ದಾಗ ಸುಳ್ಳು ಹೇಳ್ತಾರೆ ಕುಡಿದಾಗ ಸತ್ಯ ಹೇಳ್ತಾರೆ ಅಂಥ ಕುಡುಕರು ನಿಷ್ಠರು ಈ ನಮ್ಮ ಎಣ್ಣೆ ಸಚಿವರು ಏನು ಮಾಡಿದ್ದಾರೆ ಹಲವಾರು ಯೋಜನೆಗಳನ್ನ ಕೊಟ್ಟಿದ್ದಾರೆ ಆ ಯೋಜನೆಗಳೇನಾದ್ರು ಕ್ಲಿಕ್ ಆಗಿಬಿಟ್ರೆ ಈ ಕುಡುಕರೆಲ್ಲ ಸೇರಿಕೊಂಡು ಎಣ್ಣೆ ಸಚಿವರನ್ನ ಸಿ ಎಮ್ ಮಾಡಿದ್ರು ಮಾಡಿದ್ರು ತಿಳ್ಕೊಬಿಡಿ ನೋಡಿ ಕುಡುಕರು ಎಲ್ಲ ಸೇರಿಕೊಂಡು ನಾಗೇಂದ್ರ ಅವ್ರನ್ನ ಮುಖ್ಯಮಂತ್ರಿ ಮಾಡೋವಂಥ ಚಾನ್ಸಸ್ಸು ಪಾಯಿಂಟ್ ಒನ್ ಪರ್ಸೆಂಟು ಇಲ್ಲ ಈ ನಾಗೇಂದ್ರ ಅವರು ಮಾಡಿರತಕ್ಕಂಥ ಕಲವಾರು ಸ್ಕೀಮ್ಗಳು ಯಾವುದೇ ರೀತಿ ವರ್ಕೌಟ್ ಆಗಲ್ಲ ದಯವಿಟ್ಟು ಇವರ ಸ್ಕೀಮು ವರ್ಕೌಟ್ ಆಗುತ್ತಾ ಇಲ್ವೋ ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ತಾವು ದಯವಿಟ್ಟು ತಿಳಿಸಿದ್ರೆ ನಾವು ಪರಿಹಾರಗಳನ್ನ ಕೇಳಿಸ್ಕೊಡ್ತೀವಿ ಅವ್ರಿಗೂ ಒಂದು ದಾರಿಯಾಗುತ್ತೆ ನೋಡಿ ವಿಶೇಷವಾಗಿ ಒಂದು ನಮ್ಮ ಎಣ್ಣೆ ಸಚಿವರಿಗೆ ಹೇಳ್ತಾ ಇದ್ದೀರಿ ಇದಕ್ಕೊಂದು ಪರಿಹಾರ ಇದೆ ಅವರು ಎಣ್ಣೆ ಸ್ಥಾನದಲ್ಲಿ ಎಣ್ಣೆ ಸಚಿವರ ಸ್ಥಾನದಲ್ಲಿ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಒಂದು ಒಂದು ಕ್ವಾರ್ಟರ್ ರಮ್ ತಗೊಂಡು ಒಂದು ಎಣ್ಣೆ ದೇವರಿದೆ ಮಹಾರಾಷ್ಟ್ರ ಹೋಗಿ ಅಭಿಷೇಕ ಮಾಡಿ ಆ ತೀರ್ಥ ತಗೊಂಡು ತಲೆಗೆ ಹಾಕೊಂಡು ಬಂದರೆ ಅವ್ರಿಗೆ ಎಲ್ಲ ಪಾಪಗಳು ಕಳೆಯುತ್ತೆ ಅದನ್ನು ಅವರು ತಮ್ಮ ಮಾತುಗಳನ್ನು ಕೇಳಿ ಪೆಗ್ಗಾಕ್ದಷ್ಟೇ ಕಿಕ್ಕ ಹೊಡೀತು ದೇವರಿಗೆ ನೈವೇದ್ಯ ಮಾಡೋಕ್ಕೋದ್ರೆ ಮೊಕ್ಕಗಿಸ್ಕೊಂಡು ಬರೋವಂಥ ಚಾನ್ಸಸ್ಸು ಬಹುತೇಕ ಖಚಿತ ಆದರೆ ಪರಿಹಾರಗಳು ಅದು ಸತ್ಯವೋ ಅಸತ್ಯವೋ ಗೊತ್ತಿಲ್ಲ ಆ ಕೇರಿ 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 ಪಾಪ ಪಂ ಪ ಹೊಟ್ಟೆ ಈಗ ಲಾಭ ಲಾಭ ಹೊಟ್ಟೆ ಅಂತೂ ನನಗೆ ತುಂಬ ಹಸಿಸ್ತಾ ಇದೆ ಒಣೆ ಕಪಾಲಿಕ ಅವನಿಗೆ ಯಾರಪ್ಪ ಶಿವ ಅನ್ನೋದು ಹಶಿವಮುಕ್ತ ಕರ್ನಾಟಕ ಆಗಬೇಕು ಅಂತ ಹೇಳಿ ಒಂದು ರೂಪಾಯಿಗೆ ಒಂದು ಕೆ ಜಿ ಆಮೇಲೆ ಜಸ್ಟ್ ಫೈ ರುಪೀಸ್ಗೆ ಇಂದಿರಾ ಕ್ಯಾಂಟೀನಿಂದ ಟಿಫನ್ ಸೌಲಭ್ಯ ಏ ಯಾರಪ್ಪ ಅದು ಹೋಗ್ಬಿಟ್ಟು ಇಂದಿರಾ ಕ್ಯಾಂಟೀನಿಂದ ಒಂದು ಒಂದು ಪ್ಲೇಟ್ ಕೇಶಿ ಬತ್ತಲ್ ಕೊಡೋ ಅವ್ರಿಗೆ ಶುಗರಾ ಹಾಗಾದ್ರೆ ಅದು ಕ್ಯಾನ್ಸಲ್ ಮಾಡಿಬಿಟ್ಟು ಒಂದು ವಾಗಿ ತರಿಸ್ಕೊಡು ನೀವು ಮುಂದಿನ ದಿನಗಳಲ್ಲಿ ರಾಗಿ ದೋಸೆನೂ ಮಾಡಿಸ್ತೀವಿ ಸುಮೀರಪ್ಪ ಐದು ರೂಪಾಯಿಗೆ ಎರಡು ಮಾಡ್ರಿ ಅವ್ರಿಗೆ ಲೋ ಸಾಗರ ನಮ್ಮ ಹುಲಿಯ ರಾಮಯ್ಯ ಅವರು ಬರ್ತಾರೆ ಅಂದಿದ್ರೆ ನಾನು ಹೊಟ್ಟೆ ಹಸಿವು ಅಂತನಿಗೆ ಹೇಳ್ತಾ ಇರಲಿಲ್ಲ ಡೈಲಾಗ್ ಚೇಂಜ್ ಆಗ್ತಾ ಇತ್ತು ಆದರೂ ನಮ್ಮ ರಾಮಯ್ಯ ಅವರಿಗೆ ಎರಡು ಸಾವಿರದ ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ವರ್ಷದ ರಾಶಿ ಭವಿಷ್ಯ ಹೇಗಿದೆ ಅಂತ ನಮ್ಮ ಬ್ರಹ್ಮಾಂಡ ಸ್ವಾಮೀಜಿಗಳು ಹೇಳ್ತಾರೆ ಹೇಳೋಕ್ಕಿಂತ ಮುಂಚೆ ನಮ್ಮ ರಾಮಯ್ಯ ಅವರ ಒಂದು ಪರ್ಮಿಷನ್ ತಗೊಂಡ್ರೆ ಒಳ್ಳೆಯದು ಇಲ್ಲ ಅಂತಂದರೆ ಅವರು ಹೊಡಿರಿ ಕಪಾಲಕ್ಕೆ ಅಂತ ಹೇಳ್ಬೋದು ಏಯ್ ಬೇಗ ಬೇಗ ಹೇಳ್ಬೇಕು ಇಲ್ಲ ಅಂತಂದ್ರೆ ಆಚೆ ನೋಡು ಹೇಳ್ಬಿಡು ಬೇಕ ಅವ್ರು ಹೇಳಿದ್ದು ಕೇಳಿಸಿದೆಯಲ್ಲ ಇನ್ನೇನ್ ಮಾಡೋದು ನನ್ನ ಪ್ರೀತಿ ಶಿಷ್ಯ ಪ್ರೀತಿಯಿಂದ ಮೊಸರನ್ನ ಅದರಲ್ಲಿ ಗೋಡಂಬಿ ದ್ರಾಕ್ಷಿ ದಾಳಿಂಬೆ ಹಣ್ಣು ಹುಡುಕ್ತಾ ದಾಳಿಂಬೆ ಗೋಡಂಬಿ ದ್ರಾಕ್ಷಿ ಒಂದು ಇಲ್ಲ ನಿನಗೆ ಊಟ ತಂದುಕೊಡುವಂತ ಭಕ್ತ ದ್ರಾಕ್ಷಿ ಗೋಡಂಬಿ ಬಾಳೆಹಣ್ಣು ಎಕ್ಸ್ಟ್ರಾ ಒಗೈರೆ ಎಲ್ಲವನ್ನೂ ದಾರಿನಲ್ಲಿ ಬರುತ್ತ ತಿನ್ಕೊಂಡು ಬಂದಿದ್ದಾನೆ ಅಂತ ಮಾಹಿತಿ ಇದೆ ಅದರ ವಿಚಾರವನ್ನ ಬಿಟ್ಟು ನಮ್ಮ ಹುಲಿಯಾ ರಾಮಯ್ಯ ಅವರು ಅವರ ಟ್ವೆಂಟಿ ಟ್ವೆಂಟಿ ಭವಿಷ್ಯವನ್ನು ಕೇಳೋದಕ್ಕೆ ರೆಡಿ ಇದ್ದಾರೆ ತಾವು ಏನು ಹೇಳ್ತೀರಿ ಸ್ವಲ್ಪ ನಿಲ್ಸಿ ನಿಲ್ಲಿಸಿ ನಿಲ್ಸಿ ನಿಮ್ಮಂಥವ್ರಿಂದಾನೆ ಇವತ್ತೋ ಶನಿದೇವರು ಏನು ಮಾಡಿದ್ದಾರೆ ರಾಮಯ್ಯನವ್ರನ್ನ ಟಾರ್ಚ ಕುಡುಕಿ ಅವ್ರ ತಲೆ ಮೇಲೆ ಚಾಪೆ ದಿಂಬು ಹಾಸ್ಕೊಂಡು ಮಲ್ಕೊಂಡಿರೋದು ತಿರುಗಿ ಮುಳುಗಿ ನಮ್ಮ ಹತ್ರನೇ ಬರ್ತಾ ಇದ್ದೀರಾ ನಾವು ಅಂಥದ್ದು ಹುಲಿಯ ರಾಮಯ್ಯ ಅವರಿಗೆ ಏನು ಮಾಡಿದ್ವಿ ರಾಮಾಯಣವ್ರೇ ರಾಮಯ್ಯನವರೇ ನಮ್ಮ ಭಟ್ರು ನಿಮ್ಮನ್ನ ಏನಂತ ಕರೆದರು ಒಡಿರಿ ಕಪಾಲಿಕ ಅವನಿಗೆ ಹುಲಿಯೋ ಹುಲಿಯೋ ಉಲಿಯ ರಾಮಯ್ಯ ಅಂತ ಕರೆದ್ರು ನೋಡಿ 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 ಸೂಕ್ಷ್ಮವಾಗಿ ಗಮನಿಸ್ಕೋಬೇಕೋ ಯಾವತ್ತ ಕುಡ್ಕ ಭೀರಪ್ಪ ನಿಮ್ಮನ್ನ ಉಲಿಯಾ ಹುಲಿಯಾ ಅಂತ ಕರೆದೋ ಆ ಕ್ಷಣದಲ್ಲಿ ಒಕ್ಕರ್ಸ್ಕೊಂತೋ ಹುಲಿಯಾ ಹುಲಿಯ ಅನ್ನೋದು ಮನೆ ಕಡೆ ನಡಿಯ ನಡಿಯ ಅನ್ನೋಂಗಾಗೋಗಿದೆ ಅದಕ್ಕೆ ಆ ಹೆಸರು ಬೇಡ ಎಲ್ಲ ಅಭಿಮಾನಿಗಳು ಪಾಪ ಪ್ರೀತಿ ಪಟ್ಟುಕೊಟ್ಟಿರ್ತಕ್ಕಂಥ ಹೆಸರು ಹೆಂಗ್ ಬೇಡ ಅನ್ನೋ ಹೌದು ಹುಳಿಯ ನಿಮ್ಮ ಅಭಿಮಾನಿಗಳು ಕೊಟ್ಟಿರ್ತಕ್ಕಂಥ ಈ ಬಿರುದನ್ನು ನೀವು ಹೇಗೆ ಬೇಡ ಅಂತ ಹೇಳ್ತೀರಿ ನೋಡಿ ವಿಶೇಷವಾಗಿ ತಿಳ್ಕೋಬೇಕು ಇಲ್ಲಿ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಪಂಚದಾದ್ಯಂತ ಎರಡು ವಾಕ್ಯಗಳು ಭಾಳ ಫೇಮಸ್ ಆಯಿತು ಯಾವುದದು ಒಂದು ಅಖಿಲ್ ಎಲ್ಲಿದೆಯಪ್ಪ ಬಂತು ಆದರೆ ಅವರು ಎಲೆಕ್ಷನಲ್ಲಿ ಗೆಲ್ಲಕ್ಕಾಗಲಿಲ್ಲ ಅದೇ ಥರ ಹೌದು ಹುಲಿಯಾ ಹೌದು ಹುಲಿಯಾ ಇದು ಕೂಡ ತುಂಬ ಟ್ರೋಲಾಗಿ ವರ್ಲ್ಡ್ ಫೇಮಸ್ ಆಯಿತು ಆದರೆ ಎಲೆಕ್ಷನ್ಲಿ ಏನಾಯ್ತೋ ಬರೀ ಎರಡೆ ಎರಡು ಸೀಟ್ ಬಂತು ಅಂದರೆ ಈ ಹೌದಾ ಹುಲಿಯಾ ಅನ್ನೋದು ಸೋಲ್ಗೆ ಕಾರಣ ಆಗಿದೆ ತಿಳ್ಕೊಳ್ಳೆ ಅದನ್ನು ಇದೆಲ್ಲ ತಿಳ್ಕೊಂಡು ಹೇಳ್ತಾ ಇರೋದು ನೋಡಿದ್ರೆ ಯಾಕೋ ಒಂಚೂರು ನನಗೂ ಇಂಟ್ರೆಸ್ಟ್ ಬರ್ತದೆ ನೀವು ಬೈ ಎಲೆಕ್ಷನ್ ನಲ್ಲಿ ಏನಂತ ಹೇಳಿದ್ರಿ ರಾಮಯ್ಯ ಅವರು ಮತ್ತೇನ್ ಹೇಳಿದ್ರು ಹನ್ನೆರಡು ಸೀಟ್ಗಳನ್ನ ಗೆದ್ದೇ ಗೆಲ್ತೀವಿ ಅಂತ ಹೇಳಿದ್ರು ಏನಾಯ್ತೋ ಉಲ್ಟಾ ಅದೇ ತರ ಯಡಿಯೂರಪ್ಪನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ರಿ ಏನಾಯ್ತೋ ಉಲ್ಟಾ ಆಯ್ತು ರಾಮಯ್ಯನವರೇ ರಾಜೀನಾಮೆ ಕೊಟ್ರು ಒಡರಿ ಕಪಾಲ್ಗೆ ನಾನು ಸ್ಟಿಂಟ್ ಹಾಕಿಸ್ಕೊಂಡಾಗ ನನಗೇನು ನೋವಾಗಲಿಲ್ಲ ಈ ಮಾತ್ಲಿ ನೀವು ಪಿಕಾಶಿ ತಗೊಂಡು ಚುತ್ತಿದಿರಲ್ಲ ಭಾಳ ನೋವು ಪಡ್ತದೆ ಬಾಯಿ ಮುಚ್ಚಿರ್ಬೇಕು ಗುರುಗಳೇ ತಗರು ಉಡಿಕೊಂಬಂದು ಗುಮ್ಮೋದಕ್ಕೂ ಮುಂಚೆ ನಮ್ಮ ಹುಲಿಯಾರಾಮಯ್ಯವರ ಭವಿಷ್ಯವನ್ನು ಬಿಡಿ ನೋಡಿ ಅದಕ್ಕೆ ಪರಿಹಾರ ಅಂಗೈನಲ್ಲೇ ಇದೆ ಏನು ಅಂತ ಹೇಳಿದ್ರೆ ಅವರು ಏನೇ ಹೇಳಿದ್ರು ಕೂಡ ಉಲ್ಟ ಇದೆ ಅದಕ್ಕೆ ಪರಿಹಾರ ಏನೋ ಅವರು ಹೇಳಬೇಕಾದ್ರೇ ಉಲ್ಟಾ ಹೇಳ್ಬಿಡೋದು ಆಗ ಓ ಅಷ್ಟೇ ಕೇಳ್ಕೊಳ್ಳಪ್ಪ ನಾನು ಇನ್ನೊಂದು ಸರಿ ಮುಖ್ಯಮಂತ್ರಿ ಆಗದೆ ಇದ್ರೂ ಪರವಾಗಿಲ್ಲ ಆದ್ರೆ ಈ ಹುಲಿಯ ಅಲ್ಲ ಸಿಂಹನೇ ಈ ಸಿದ್ಧ ಇಸ್ ಆಲ್ವೇಸ್ ಸಿಂಹ ಅದರ ಒಂದು ವಿಚಾರ ಕೇಳಕ ಯಾವುದೇ ಕಾರಣಕ್ಕೂ ಈ ಬಾಯಿಂದ ಉಲ್ಟಾ ಮಾತಾಡಲ್ಲ ಯಾವತ್ತು ಈ ರಾಮಯ್ಯ ಯಾವತ್ತಿದ್ರು ನೇರ ನಡೆ ನೇರ ನುಡಿ ನಿಷ್ಠುರಾದರೂ ಡೋಂಟ್ ಕೇರ್ ಈ ರಾಮಯ್ಯ ಈ ಸಾಲ್ಬೇ ಸಿಂಹ ಜ್ಯೋತಿಷ್ ಹೇಳ್ತೀನಿ ಕರ್ಕೊಂಬುದು ಟೈಮ್ಲೆಲ್ಲ ವೇಸ್ಟ್ ಮಾಡೋದಿಲ್ಲ ಏಯ್ ಬರ್ತೀನಪ್ಪ ನಿನಗೆ ಅನ್ನ ಬಗ್ಗೆ ಸ್ಕೀಮ್ದೆಲ್ಲ ಆಗಿದೆಯಾ ಮತ್ತಿದೆಯಾ ಆ ಅದನ್ನೆಲ್ಲ ಬೇಕಾದ್ರೆ ಫಸ್ಟ್ ಆಮೇಲೆ ಜ್ಯೋತಿಷ್ ಹೇಳೆ ಇವುಗಳಲ್ಲಿ ವಿನಂತಿ ತಮ್ಮ ಮಾತುಗಳನ್ನು ಯಾರೂ ಕೇಳೋದೇ ಇಲ್ಲ ಅಂತ ಇದ್ದಾರೆ ಕೇಳಿಸ್ಕೊಳ್ದೇ ಇದ್ರಿಲ್ಲ ಮುಂಡಚ್ಕೊಂಡೋಗಲಿ ನನಗೇನು ಅದೇ ನನ್ನ ಮಾತು ಹೇಳಿ ನವೆಂಬರ್ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶ್ರೀರಾಮುಲು ಅವರು ಕನ್ನಡ ಭಾಷಣ ಮಾಡಿದ್ರು ಹೌದು ಮಾಡಿದ್ರು ಅದರ ಕ್ಲಿಪ್ಪಿಂಗ್ಸ್ ಕೂಡ ಇದೆ ಸಾಕ್ಷಿ ಸಮೇತ ಅದನ್ನು ಪ್ಲೇ ಮಾಡ್ರಪ್ಪ ನಾವು ಹೇಳಿದಾಗ ಅವರು ಭಾಷಣ ಮಾಡುವಾಗ ನಮ್ಮ ಅನರ್ಘ್ಯ ರತ್ನ ಕುವೆಂಪು ಅವರನ್ನು ಕುವೆಂಪು ಕುವೆಂಪು ಎಂದು ಗರಗಸ ತೆಗೆದು ಕುಯ್ದಷ್ಟೇ ಕರ್ಣ ಕಠೋರವಾಗಿತ್ತು ದಯವಿಟ್ಟು ಅದನ್ನು ಸರಿಪಡಿಸ್ರಪ್ಪ ನೋಡಿ ವಿಶೇಷವಾಗಿ ಕೇಳಿಸ್ಕೊಳ್ಳಿ ಭಕ್ತ ಅಂದರೆ ಹೇಗಿರಬೇಕು ಭಕ್ತಿ ಅಂದರೆ ಹೇಗಿರಬೇಕು ಇದನ್ನು ಶ್ರೀರಾಮುಲು ಅವ್ರನ್ನ ನೋಡಿ ಕಲಿಬೇಕು ಅವ್ರ ಮೇಲೆ ಗುರುದೆಸೆ ಇದೆ ಇನ್ನೊಂದು ಕೇಳಿಸ್ಕೊಳ್ಳಿ ನಾನು ಹೇಳ್ತಾಯಿದ್ದೀನಿ ಬರೆದು ಇಟ್ಕೊಂಬಿಡಿ ಅವರಂತೂ ಪಕ್ಕ ಸಿ ಸಿಎಂ ಆಗ್ತಾರೆ ಕೇಳಿಸ್ಕೊಳ್ಳಿ ಸರಿಯಾಗಿ ಬ್ರಹ್ಮಾಂಡ ಗುರುಜಿಗಳೇ ಅವರು ಡಿ ಸಿ ಎಮ್ ಆಗ್ತಾರೋ ಇಲ್ಲ ಡಿಶುಮ್ ಡಿಶುಮ್ ಶುರುವಾಗುತ್ತೋ ಗೊತ್ತಿಲ್ಲ ಆದರೆ ತಮ್ಮ ಈ ವಿಷಯಗಳನ್ನು ಕೇಳಿ ನನ್ನ ದೇಹ ಭಾಗದಲ್ಲಿ ಇರ್ತಕ್ಕಂಥ ಯಾವುದೋ ನಟ್ಟು ಬೋಲ್ಟು ಲೂಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೂ ಹತ್ತು ಹತ್ತು ಸಾಕಾಯಿತು ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸುಮಾರಸ್ವಾಮಿಯವರೇ ತಮಗೇನಾಯಿತು ಎಲ್ಲರಿಗಿಂತ ಮುಂಚೆ ಬಂದು ಈ ರೀತಿ ಧಾರೆ ಸುರಿಸ್ತಾ ಇದ್ದೀರಾ ಸಮಸ್ಯೆ ಏನು ಹೇಳಿ ಯಾರ ಬದರು ಅಳ್ತಾ ಇದ್ದಾರೆ ಹೇಳಿದ್ದು ನನ್ನಲ್ಲಿ ಬಿದ್ದಿರ್ತಕ್ಕಂಥ ಕಸವನ್ನು ಒರೆಸ್ಕೊಳ್ತಾ ಇದ್ದೆ ಅಷ್ಟೇ ಭವಿಷಗಳು ಓಕೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತಮ್ಮ ಟ್ವೆಂಟಿ ಟ್ವೆಂಟಿ ಭವಿಷ್ಯವನ್ನು ಯಾವ ದೇವಸ್ಥಾನಕ್ಕೂ ಹೋಗಬೇಕು ಎಷ್ಟರ ಪ್ರದಕ್ಷಿಣೆ ಮಾಡಬೇಕು ಯಾವ ಹೂ ಹಾಕಬೇಕು ಯಾವ ನಿಂಬೆಹಣ್ಣು ಹಾಕಬೇಕು ಏನು ಬಟ್ಟೆ ಕೊಡಬೇಕು ಎಲ್ಲವನ್ನು ಸುದೀರ್ಘವಾಗಿ ದೀರ್ಘವಾಗಿ ಚಿಕ್ಕದಾಗಿ ನಮ್ಮ ಗುರುಜಿ ಅವರು ಹೇಳ್ತಾರೆ ತಮ್ಮ ಭವಿಷ್ಯ ಓವರ್ ಟು ಡ್ರಮಾಂಡ ಗುರುಜಿ ಹೇಳಬಿಡಿ ಅವರು ಒಂದು ವಿಷಯ ತಿಳ್ಕೊಳ್ಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಾವೇನು ಕಣ್ಣೀರು ಹಾಕಿದ್ರಿ ವರ್ಕೌಟ್ ಆಗಿದೆ ಕಾರಣಕ್ಕೂ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಣ್ಣೀರು ಹಾಕ್ಬಾರ್ದು ನೀವು ಯಾವುದೇ ಸಂದರ್ಭ ಬಂದರೂ ಕಣ್ಣೀರನ್ನ ತ್ಯಜಿಸಿ ರಾಜೋಷವಾಗಿ ಮುನ್ನುಗ್ಬೇಕು ಇನ್ನೊಂದು ವಿಷಯ ನೀವು ಗೆಲ್ಲಬೇಕು ಅಂತಂದರೆ ನಾನು ಹೇಳೋದನ್ನು ಪರಿಪಾಲಿಸಬೇಕು ಸರಿಯಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಏನು ಅಂತಂದರೆ ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಷ್ಟು ದೇವಸ್ಥಾನಗಳಿದೆಯೋ ಅಷ್ಟು ದೇವಸ್ಥಾನಕ್ಕೆ ಅರ್ಚನೆ ಪೂಜೆ ಮಾಡಿಸ್ಕೊಂಡು ಒಂದು ರೌಂಡ್ ಹೊಡ್ಕೊಂಡು ಬರಲೇಬೇಕು ಬಂದಾಗ ಏನಾಗುತ್ತೆ ನಿಮಗೆ ಯಶಸ್ ಸಿಗುತ್ತೆ ನಿಮ್ಮ ಬಾಯಿಗೆ ಆಲೂಗೆಡ್ಡೆ ಬೋಂಡ ತುರ್ಕ ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ ಅಲ್ಲ ಹೇಳೋದು ಹೇಳ್ಬೋದು ಭವಿಷ್ಯವನ್ನು ಇಷ್ಟೊಂದು ಬುರುಡೆ ಪುರಾಣಗಳನ್ನ ಒದರೋದಲ್ಲ ಇವತ್ತು ಬಹುಶಃ ಏನು ಬ್ರದರ್ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇನ್ನೂ ಒಂದೆರಡು ದೇವಸ್ಥಾನಗಳಿದೆಯಾ ಮುನ್ನೂರ ಮೂವತ್ತು ಕೋಟಿ ದೇವಸ್ಥಾನಗಳಿದೆ ಬಹುಶಃ ಇದನ್ನು ಸುತ್ತಕೊಂಡು ಬರಬೇಕು ಅಂತಂದರೆ ನನ್ನ ಮಕ್ಕಳು ಮೊಮ್ಮಕ್ಕಳು ಮೂಳು ಮಕ್ಕಳು ಎಲ್ಲರೂ ಕೂಡ ಬರಬೇಕಾಗತ್ತೆ ಭವಿಷ್ಯ ಹೇಳೋದ್ರಲ್ಲೂ ಒಂದು ನ್ಯಾಯ ನೀತಿ ಇರಬೇಕು ಒಂದು ಲಾಜಿಕ್ ಇರಬೇಕು ಭವಿಷ್ಯ ಹೇಳ್ತಾರ ಭವಿಷ್ಯನ ನಿಮ್ಮ ಭವಿಷ್ಯಕ್ಕಿನ್ನ ಕೇಳಲ್ಲ ಗುರುಗಳೇ ನಿಮ್ಮ ಒಂದು ಗುರುಡೆ ಪುರಾಣ ಯಾರಿಗೂ ಇಡಿಸಿಲ್ಲ ನನಗೂ ಕೇಳಿ 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 ತಲೆ ಇದೆ ಈ ಸಂದರ್ಭದಲ್ಲಿ ಟೈಮ್ ಬೇರೆ ಆಯಿತು ಆದ್ದರಿಂದ ತಮಗೂ ಕೂಡ ಇಲ್ಲಿಂದ ದೀರ್ಘದಂಡ ನಮಸ್ಕಾರಗಳು ಮತ್ತೊಮ್ಮೆ ಲೈನಲ್ಲಿ ಕರೆಸ್ತೀವಿ ಈಗ ನೀವು ನೋಡ್ತಾ ಇದ್ದೀರಾ ಸಿಲ್ಲಿ ಪಾಯಿಂಟ್ ಎಲ್ಲರಿಗೂ ನಮಸ್ಕಾರ